ಈ ಮೂಲಕ BCCIಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನು ಅಂತಂದರೆ, ದಯವಿಟ್ಟು SRH ತಂಡದ ಚಿಯರ್ ಲೀಡರ್ಸ್ ಇದಾರಲ್ಲ, ಅವರ ಸ್ಯಾಲ್ರಿಯನ್ನು ದಯವಿಟ್ಟು ಇನ್ಕ್ರೀಸ್ ಮಾಡಿ. ನಮಸ್ಕಾರ ಎಲ್ರಿಗೆ, ಸದ್ಯ ನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರ್ನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಷ್ಟು ಚಂದದ ಡೈಲಾಗ್ ಹೊಡೆದಿದ್ದಕ್ಕೆ ಅದನ್ನು ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬರ್ ಸಂಖ್ಯೆ 52,000 ಆಗಬೇಕು ಅನ್ನೋದು ನಮ್ಮ ಮನದಾಸೆ. ದಯವಿಟ್ಟು 52,000 ಸಬ್ಸ್ಕ್ರೈಬರ್ಸ್ ಹೇಗಾದರೂ ಮಾಡಿ ಮಾಡಿ ಈ ವಾರದ ಅಂತ್ಯಕ್ಕೆ. ಯಾಕೆ ಆ ಡೈಲಾಗ್ ಹೊಡೆದದ್ದು? ಪಾಪ ಸುಸ್ತಾಗಿ ಹೋಗ್ಬೋದು ಮಾರೆ ಚಿಯರ್ ಲೀಡರ್ಸು, ಅವರಿಗೆ ಬ್ರೇಕೇ ಇಲ್ಲ, ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇರಬೇಕು. ನಾನ್ ಸ್ಟಾಪ್ ದಡ 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 ಅಂತ ಹೊಡಿತಾ ಇರ್ತಾರೆ. ಇವರು ಪಾಪ ಒಂದು 4-6 ಬಂದ ಕೂಡಲೇ ಫಸ್ಟ್ ಬಾಲಿಂದ ಸ್ಟಾರ್ಟ್ ಆದದ್ದು ಕೊನೆ ತನಕ ಡ್ಯಾನ್ಸ್ ಮಾಡ್ತಾ ಇರಬೇಕು. ಎಷ್ಟು ಸುಸ್ತು ಹೊಡೆದೇನೋ ಮಾರೆ ಇವತ್ತು, ಒಂದು ಎಷ್ಟು ಬೈಕೊಂಡಿರ್ಬೋದೇನೋ. ಈ ಮ್ಯಾಚ್ ಅಂತಲ್ಲ, ಎಲ್ಲ ಮ್ಯಾಚೇ ಹೀಗೆ. SRH ಈ IPL ಅಲ್ಲಿ 3 ಸಲ RCBದು ರೆಕಾರ್ಡ್ ಬ್ರೇಕ್ ಮಾಡಿದರು. ಅಂದರೆ 3 ಸಲ 262ಕ್ಕಿಂತ ಜಾಸ್ತಿ ರನ್ ಹೊಡೆದ್ರು. 277, 287, ಇವತ್ತು 266. ಅಷ್ಟೆಂಥ ದ್ವೇಷ, ಎಂತ ಮಾಡಿದ್ದೇವೆ? ಹಾಂ, ಎಂತ ಮಾಡಿದ್ದೇವೆ? ನಿಮ್ಮದು ಬಿರಿಯಾನಿ ವರ್ಸ್ಟ್, ನಮ್ಮದು ಮುದ್ದೆ ಮಾತ್ರ ಗ್ರೇಟ್ ಅಂತ ಯಾರಾದರೂ ಅಂದಿದ್ದಾರೆ? ಇಲ್ಲ ಅಲ್ಲ, ಇಲ್ಲಿ ಮುದ್ದೆ ಫೇಮಸ್, ನಿಮ್ಮಲ್ಲಿ ಬಿರಿಯಾನಿ ಫೇಮಸ್. ಯಾಕೆ ಯಾಕೆ ಮತ್ಸರ ನಮ್ಮ ಮೇಲೆ? ನಾನು ಸಿನಲ್ಲಿ ಕೈ ಮಾರು ಶಹ್. ಈಗ ನಾನು ಜೆನ್ಯೂನ್ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ಹೇಳೋದು, ಒಂದು ನ್ಯೂಟ್ರಲ್ ಫ್ಯಾನ್ ಆಗಿ, ನನಗೆ ಈ IPL SRH ಫಿನ್ ಆಗಬೇಕು ಮಾರೆ. ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಅಂದರೆ ಒಂದು ಒಳ್ಳೆಯ ಒಂದು ಪ್ರೇಕ್ಷಕನಾಗಿ ಹೊಗಳೋದು. ಇನ್ನೊಂದು, ನನಗೆ ಈ ಒಂದು ಆವೇಶದಲ್ಲಿ ಏನು ನೆನಪೋಯ್ತು ಅಂತಂದರೆ, ಇನ್ನೊಂದು ಲೈಟ್ ಆನ್ ಮಾಡಲಿಕ್ಕೆ ನೆನಪೋಯ್ತು. ಮತ್ತೆ ಪುನಃ ವೀಡಿಯೋ ಸ್ಟಾಪ್ ಮಾಡಿ ಆನ್ ಮಾಡೋದಿಲ್ಲ, ಇದರ ಜೊತೆ ಕಂಟಿನ್ಯೂ ಆಗಲಿ. ಮುಖಕ್ಕೆ ಸ್ವಲ್ಪ ಬೆಳಕು ಬೇಕು, ಈಗ ಚೆಂದ ಕಾಣ್ತಾ ಇದ್ದೇನೆ. ಹಾಂ, ಸೂಪರಾಗಿ ಆಡಿದ್ರು ಮಾರೆ, ತಲೆಯೆಲ್ಲ ಹಾಳಾಗೋಯ್ತು ನನಗೆ. ಡೆಲ್ಲಿ ವರ್ಸಸ್ SRH ಮ್ಯಾಚ್ ಇದ್ದದ್ದು ಇವತ್ತು. 67 ರನ್ಗಳ ಭರ್ಜರಿ ವಿಜಯ SRH ತಂಡಕ್ಕೆ. 266 ರನ್ ಫಸ್ಟ್ SRH ಹೊಡೆದ್ರು. ಕೊನೆಗೆ ಡೆಲ್ಲಿ ತಂಡವನ್ನು 19.1 ಓವರಲ್ಲಿ 199 ರನ್ಗೆ ಆಲ್ ಔಟ್ ಮಾಡಿ ಹಾಕಿದ್ರು. 200 ರನ್ ಹೊಡಲಿಕ್ಕೆ ಬಿಡಲೇ ಇಲ್ಲ. 1 point of time ಅಲ್ಲಿ ಡೆಲ್ಲಿ ವಿನ್ ಆಗಬಹುದು ಅಂತ ಅನ್ನಿಸಿತ್ತು. ಯಾವುದು ಅಂತಂದರೆ, ಫಸ್ಟ್ 10 ಓವರಿನ ಆಟ ನೋಡಿದ್ರೆ, ಫಸ್ಟ್ 10 ಓವರ್ ಆದ ಮೇಲೆ SRH ಇದ್ದು ಸ್ಕೋರ್ 158. ಫಸ್ಟ್ 10 ಓವರಿಗೆ SRH ಹೊಡೆದದ್ದು 158. ತಮ್ಮ ದೇವ, ಹೈಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ IPL. 10 ಓವರಿಗೆ 158 ರನ್. ಡೆಲ್ಲಿ ಹೊಡೆದದ್ದು 10 ಓವರಿಗೆ 138 ರನ್. 20 ರನ್ ಹಿಂದೆ ಇದ್ದರು ಅಷ್ಟೇ ಡೆಲ್ಲಿಯವರು. ಸೊ ಲಾಸ್ಟ್ ಮಿನಿಟಿಗೆ ದಡಬಡ ಅಂತ ಹೊಡೆದು ಡೆಲ್ಲಿ ವಿನ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ 10 ಓವರಲ್ಲಿ ಡೆಲ್ಲಿ ಹೊಡೆದದು, ಟು ಬಿ ಪ್ರಿಸೈಸ್, 9.1. ನೆಕ್ಸ್ಟ್ 9.1 ಓವರ್ಸಲ್ಲಿ ಹೊಡೆದದ್ದು ಕೇವಲ 61 ರನ್ ಅಷ್ಟೇ. ಒಂದು ನಿಮಿಷ, 68, 68, 68, ಹೌದು, ಕೇವಲ 61 ರನ್. ಎಂತ ಆಡಿದ್ರೆ ನನಗೆ ಅರ್ಥವೇ ಆಗಲಿಲ್ಲ ಮಾರ್ರೆ. ಫಸ್ಟ್ 10 ಓವರಲ್ಲಿ 6 ನಮೂನಿ ಹೊಡೆದ್ರು, ನೆಕ್ಸ್ಟ್ 10 ಓವರ್ ರನ್ ಇಲ್ಲ. ಬಟ್ ಇದೇಗೇನ್, ಕೆಲವರಿಗೆ ಬೇಜಾರಾಗ್ಬೋದು, ಪಂತ್ ಇವತ್ತು ಏನು ಆಡಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ಒದ್ದಾಡಿ 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 35 ಬಾಲಿಗೆ 44 ರನ್ ಹೊಡೆದ್ರು. ಯಾವ ರೇಂಜಿಗೆ ಸ್ಟ್ರೈಕ್ ರೇಟ್ ಇರಬೇಕು, ಟಾರ್ಗೆಟ್ 268 ಇರುವಾಗ, ಆ್ಯಂಡ್ ಉಳಿದವರೆಲ್ಲ ಆ ಥರ ಹೊಡೆದಿದ್ರು. ಬಟ್ ಅದೇ, ಪಂತ್ ಬಂದಮೇಲೆ ಆಲ್ ಆಫ್ ಅ ಸಡನ್ ಟಾಪ್ ಗೇರಲ್ಲಿ ಹೋಗ್ತಿದ್ದಂತಹ ಡೆಲ್ಲಿ ಆಟ ಸುಯ್ ಅಂತ ಫಸ್ಟ್ ಗಿಯರಿಗೆ ಬಂತು. ಅಲ್ಲಿ ಜೇಕ್ ಫ್ರೇಸರ್ ನೋಡಿದ್ರೆ ಮಾರ್ರೆ, 18 ಬಾಲಿಗೆ 65 ರನ್, 361 ಸ್ಟ್ರೈಕ್ ರೇಟಲ್ಲಿ ಹೊಡೆದು ಔಟ್ ಆದರು. ಕೊನೆಗೆ ಇನ್ಯಾರು ಪೊರೆಲ್, ಅಭಿಷೇಕ್ ಪೊರೆಲ್, 22 ಬಾಲಿಗೆ 42 ರನ್ ಹೊಡೆದ್ರು. ಅವರೆಲ್ಲ ಅಷ್ಟು ಸೂಪರಾಗಿ ಆಡ್ತಿರೋ, ಪಂತ್ ಅವ್ರು ಯಾಕೆ ಅಂತ ಆಡಲಿಲ್ಲ ನಂಗೆ ಅರ್ಥ ಆಗಲಿಲ್ಲ. ಫಸ್ಟಿಗೆ SRH ಬಗ್ಗೆ ಮಾತಾಡುವ. ಏಯ್, ಎಂಥ ಪಾಪ ಮಾಡಿದ್ದಾರೆ ಮಾರ್ರೆ ನಿಮ್ಮ ಚಿಯರ್ ಲೀಡರ್ಸ್ ನಿಮಗೆ? ಹಾಂ, ಅಥವಾ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಡ್ತಾ ಇದ್ದೀರಾ? ಕೆಲವರಿಗೆ ಇದಿರ್ತಲ್ಲ, ಏಯ್ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇಲ್ವಾ, ಕೆಲಸ ಜಾಸ್ತಿ ಮಾಡು ಅಂತ ಹಾಗೆ ಅಂತಾರು ಹೇಳಿದ್ದೀರಾ ಚಿಯರ್ ಲೀಡರ್ಸಿಗೆ? ಎಂತ ಮಾರ್ರೆ, 4-6, 4-6. ಫಸ್ಟ್ 6 ಓವರಿಗೆ ಇವತ್ತು ಹೊಡೆದದ್ದು ಅವರು 125ಕ್ಕೆ 0, ಹೈಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ T20 ಗೇಮ್. ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ ತಗೊಳ್ಳಿ, ಲೀಗ್ ಕ್ರಿಕೆಟ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಇನ್ ದಿ ಹಿಸ್ಟ್ರಿ ಆಫ್ T20 ಫಸ್ಟ್ 6 ಓವರಿಗೆ 125ಕ್ಕೆ 0, ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್. ಅಮ್ಮ ದೇವ, ಟ್ರಾವಿಸ್ ಹೆಡ್ ಅಣ್ಣ, ಏಯ್ ಎಂತ ಮರದ ಆಟ! 32 ಬಾಲಿಗೆ 89 ರನ್, ಓ ಮೈ ಗಾಡ್. ಆ್ಯಂಡ್ ಅಭಿಷೇಕ್ ಶರ್ಮಾ 12 ಬಾಲಿಗೆ 46 ರನ್, 12 ಬಾಲಿಗೆ 46, ಇಬ್ಬರು ಸೇರಿಕೊಂಡು ಒಂದು ಹೊಡೆದ್ರು 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 ಹೊಡೆದ್ರು, ಓ ದೇವ. ಆ್ಯಂಡ್ 5 ಓವರಿಗೆ 100 ರನ್, 5 ಓವರ್ಸಿಗೆ 100, ಅದು ಸಹ ರೆಕಾರ್ಡ್, ಅಷ್ಟು ಫಾಸ್ಟೆಸ್ಟ್ 100 ಅಂತ.
ಅಪ್ಪ ಎಂತ ಮಾಡ್ರೆ ಸ್ವಲ್ಪ ನಿಧಾನ. ಅವ್ರು ಆರೋರಿಗೆ 125 ಹೊಡೆದಾಗ 300 ಮೇಲೆ ಹೊಡಿತಾರೆ ಅಂತ ಅಂದ್ಕೊಂಡದ್ದು ನಾವು. 300-350 ಹೊಡಿತಾರೆ, ಮಿನಿಮಮ್ 300 ಹೊಡಿತಾರೆ ಅಂತ. ನೆಕ್ಸ್ಟ್ ಫಸ್ಟ್ 6.1 ಓವರಿಗೆ 131 ರನ್ ಆಗಿತ್ತು. 6.1 ಓವರಿಗೆ 131 0. ನೆಕ್ಸ್ಟ್ 3 ಓವರ್ಸಲ್ಲಿ 4 ವಿಕೆಟ್ ಹೋಗಿತ್ತು. ಹೆಡ್ ಔಟ್, ಅಭಿಷೇಕ್ ಶರ್ಮಾ ಔಟ್, ಮಾರ್ಕ್ರಮ್ ಔಟ್, ಕ್ಲಾಸನ್ ಔಟ್. ಅಂದರೆ ಅವರ ಮೇನ್ ಬ್ಯಾಟಿಂಗ್ ಏನಿದೆ, ಮೇನ್ ಅವರ 4 ಮೇನ್ ಪ್ಲೇಯರ್ಸ್ ಔಟ್, ಡಮರ್. ಆಗ ಭಯಂಕರ ಕಂಬ್ಯಾಕ್. ಕುಲ್ದೀಪ್ ಯಾದವ್ ಇವರು 2 ವಿಕೆಟ್, ಅಕ್ಷರ್ ಪಟೇಲ್ ಅವರು 2 ವಿಕೆಟ್. ಹಾ, ಏನು ಮಾರ ಕಂಬ್ಯಾಕ್, ವಾ ವಾ ಶಬ್ಬ ಸೂಪರ್ ಅಂತ ಅಂದ್ಕೊಂಡದ್ದು. ನೆಕ್ಸ್ಟ್ ನಿಧಾನಕ್ಕೆ ನಿತೀಶ್ ರೆಡ್ಡಿ, ಮತ್ತೆ ಯಾರೂ ಅಂದ್ಕೊಳ್ಳದ ಶಹಬಾಜ್ ಅಹಮದ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸಿ ಲೆಟ್ ಮಿ ಟೆಲ್ ಯು, ನಾವು ಟ್ರೇಡ್ ಮಾಡಿದ್ದು ಆರ್ ಸಿ ಬಿ ಅವರು ಶಹಬಾಜ್ ಅಹಮದನ್ನು SRH ಕೊಟ್ಟು ಮಯಾಂಕ್ ಡಾಗರ್ ಅವರನ್ನು ತಗೊಂಡದ್ದು. ಯಾಕೆ ರೀಸನ್ ಯಾಕೆ ಅಂತಂದರೆ ಮಯಾಂಕ್ ಡಾಗರ್ ಅವರಿಗೆ ಜಾಸ್ತಿ ಟ್ಯಾಟು ಉಂಟು, ನೋಡಲಿಕ್ಕೆ ಸ್ವಲ್ಪ ಚಂದ ಇದ್ದಾರೆ, ಗಡ್ಡ ಮೀಸೆಲ್ಲ ಸೂಪರಾಗಿ ಬರುತ್ತದೆ. ಶಹಬಾಜ್ ಅಹಮದ್ ಅವರಿಗೆ ಗಡ್ಡ ಮೀಸೆಲ್ಲ ಅಷ್ಟು ಚಂದ ಬರುವುದಿಲ್ಲ, ಅವ್ರದ್ದು ಉದ್ದ ಮುಖ, ಟ್ಯಾಟು ಗಿಟ್ಟು ಎಲ್ಲ ಇಲ್ಲ ಅಂತ ಕಾಣ್ತದೆ. ಅದಕ್ಕೆ ಕೊಟ್ಟರು ಅಂತ SRH. ಇವತ್ತು ಶಹಬಾಜ್ ಅಹಮದ್ ಹೊಡೆದ ರನ್ 29 ಬಾಲಿಗೆ 59 ರನ್. ಶಹಬಾಜ್ ಅಹಮದ್ ಅವರು ಆ ಥರದ ಒಂದು ಇನ್ನಿಂಗ್ಸ್ RCBಯಲ್ಲಿ ಇದ್ದಾಗ ಆಡಲಿಲ್ಲ. ಅಂಡರ್ ರೇಟೆಡ್, ಅದಕ್ಕಿಂತ ಸಹ ಅಂಡರ್ ಯುಟಿಲೈಸ್ಡ್ ಅಂತ ನಾನೇ ಸುಮಾರು ಸಲ ಹೇಳಿದ್ದೇನೆ. ಬಟ್ ಸ್ಟಿಲ್ ಅವಕಾಶ ಸಿಕ್ಕಾಗ ಸಹ 29 ಬಾಲಿಗೆ 59 ಎಲ್ಲ ಹೊಡೆದೋದು ದೃಷ್ಟಾಂತಗಳೇ ಇಲ್ಲ. ಇವತ್ತು ಏನು ಸೂಪರಾಗಿ ಆಡಿದ್ರು ಮಾಡ, ಅವ್ರದ್ದು ಮೇಯ್ನ್ 4 ವಿಕೆಟ್ ಬಿತ್ತು. ನಾನು ಇವರು ಹಾಂ ಇವ್ರು ಎಂತ ಇಲ್ಲ, ಇವತ್ತು ಬೇಗ ಆಲ್ ಔಟ್ ಆಗ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು, ಅಥವಾ 200 ನೋಡಿಬೋದು ಅಷ್ಟೇ ವಿಕೆಟ್ ಹೋಗ್ತಾ ಹೋಗ್ತಾ ಅಂತ ಅಂದ್ಕೊಂಡದ್ದು. ಬಟ್ ಏನು ಸೂಪರಾಗಿ ಆಡಿದ್ರು ಮಾರ್ರೆ. ನಿತೀಶ್ ರೆಡ್ಡಿ 37 ರನ್ ನೋಡಿದ್ರು, ಕ್ಲಾಸನ್ ಅವರು 8 ಬಾಲಿಗೆ 15 ರನ್, ಮಾರ್ಕ್ರಮ್ ಅವರು 1 ರನ್ ಹೊಡೆದು ಔಟ್ ಆದಮೇಲೆ ನಿತೀಶ್ ರೆಡ್ಡಿ ಸ್ವಲ್ಪ ನಿಧಾನವೇ ಆಡಿದರು. 27 ಬಾಲ್ 37, ಶಹಬಾಜ್ ಅಹಮದ್ 29 ಬಾಲ್ 59 ರನ್, ಸೂಪರಾಗಿ ಆಡಿದರು. ಅದಕ್ಕೆ ಅಬ್ದುಲ್ ಸಮದ್ ಒಂದು 8 ಬಾಲ್ 13 ರನ್ ನೋಡಿದ್ರು. ಓವರ್ ಆಲ್ 266 7 ವಿಕೆಟ್. ನಿಮ್ಮದು ಫಸ್ಟ್ 6 ಓವರ್ಗೆ 125 ರನ್ ಬಂದಾಗ ಮಿನಿಮಮ್ 300 ಹೊಡಿಬೇಕಿತ್ತು ಟು ಬಿ ಆನೆಸ್ಟ್. ಬಟ್ ಸ್ಟಿಲ್ ಅವ್ರಿಗೆ 4 ವಿಕೆಟ್ ಬಡ್ ಅಂತ ಹೋದ್ಮೇಲೆ ಅವರು 266 ಹೊಡೆದದ್ದು ಗ್ರೇಟ್. ಯಾಕಂತಂದರೆ ಫಸ್ಟ್ 4 ಬ್ಯಾಟ್ಸ್ಮನ್ ಥರದ ಬ್ಯಾಟ್ಸ್ಮನ್ಗಳು ಇಲ್ಲ SRH ಅಲ್ಲಿ, ಅದೆಲ್ಲರಿಗೂ ಗೊತ್ತುಂಟು. ಬಟ್ ಶಹಬಾಜ್ ಅಹಮದ್ ಹೀಗೆ ಆಡ್ತಾರೆ ಅಂತ ಯಾರು ಅಂದ್ಕೊಂಡಿದ್ರು, ಯಾರು ಅಂದ್ಕೊಂಡಿರಲಿಲ್ಲ. ಸೂಪರ್, ಎಲ್ಲ ಇವತ್ತೆಲ್ಲ ಬೌಲರ್ಸು ಹೊಡಿಸ್ಕೊಂಡಿದ್ದಾರೆ ಅವ್ರದ್ರಲ್ಲಿ. ನೀನು ಜಾಸ್ತಿ ರನ್ ಬಿಟ್ಕೊಡ್ದು, ನಾನು ಜಾಸ್ತಿ ರನ್ ಬಿಟ್ಕೊಡ್ದು, ನೋಡೇ ಬಿಡುವ ಅಂತ. ನೆಕ್ಸ್ಟ್ DCದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ 4 ಬಾಲ್ 4 ಫೋರ್ ಪೃಥ್ವಿ ಶಾ ಅವರು. ಓಹೋ, ಏನಿದು ಆರಂಭ, ಅದ್ಭುತ ಅಮೋಘ ಆಶ್ಚರ್ಯ ಅಂತ, ಅದ್ಭುತ ಅಮೋಘ ಅಂತ ಮಾತ್ರ ಅಂದ್ಕೊಂಡದ್ದು. ಮತ್ತೆ ಆಶ್ಚರ್ಯ ಆಯ್ತು ಯಾವಾಗ, ಐದನೇ ಬಾಲಿಗೆ ಔಟ್ ಆಗಿ ಹೋದರು. ಅದು ಸುಂದರ್ ಅವರ ಓವರ್, ಫಸ್ಟ್ ಓವರ್. ಸುಂದರ್ ಅವರು ಇವತ್ತು ಹರಿಬಲಾಗಿ ಬಾಲ್ ಹಾಕಿದ್ದಾರೆ ಮಾತ್ರ, ಏನು ವೇರಿಯೇಷನ್ ಇಲ್ಲ, ಎಂತ ಇಲ್ಲ, ಬರ್ತಾರೆ ಬಾಲ್ ಹಾಕ್ತಾರೆ, ಸ್ಪಿನ್ ಆಗೋದಿಲ್ಲ, ಎಂಥ ಸಿಲ್ಲ, ಸರಿಯಾಗಿ ಓಡಿಸ್ಕೊಂಡ್ರು ಫಸ್ಟ್ ಓವರು. ಅದಾದಮೇಲೆ ಡೇವಿಡ್ ವಾರ್ನರ್ ಅವರು ಔಟ್ ಆದರು. ಭುವನೇಶ್ವರ್ ಕುಮಾರ್ ಅವರ ಓವರಲ್ಲಿ 2 ಕ್ವಿಕ್ ವಿಕೆಟ್ ಬಿತ್ತು. 3ನೇ ಓವರ್ ಪುನಃ ಸುಂದರ್ ಅವರು ಹಾಕ್ಲಿಕ್ಕೆ ಬಂದರು. 30 ರನ್, 3-4 3-6 ಈ ಜೇಕ್ಸ್ ಫ್ರೇಸರ್ 30 ರನ್ ಹಾಕಿ ಚಚ್ಚಿದರು. ಸುಂದರ್ ಅವರು ಸರಿಯಾಗಿ ಓಡಿಸ್ಕೊಂಡ್ರು. ಫಸ್ಟ್ ಓವರಲ್ಲಿ 4-4, ಸೆಕೆಂಡ್ ಓವರಲ್ಲಿ 30 ರನ್, 2 ಓವರ್ಗೆ 46 ರನ್, ಜಸ್ಟ್ 4 ರನ್ನಿಂದ ಅರ್ಧಶತಕ, ಒಂದು ಒಳ್ಳೆಯ ಅರ್ಧಶತಕ ಮಿಸ್ ಆಯಿತು. ಜೇಕ್ಸ್ ಫ್ರೇಸರ್ ಅವರು 18 ಬಾಲಿಗೆ 65 ರನ್ ಚಚ್ಚಿ ಔಟ್ ಆದರು. ಅಭಿಷೇಕ್ ಪರೆಲ್ಸ್ ಆಗಿ 22 ಬಾಲಿಗೆ 42 ರನ್. ಅವರಿಬ್ಬರು ಇದ್ದಾಗ DC ವಿನ್ ಆಗ್ತದೆ ಅಂತ ಅಂದ್ಕೊಳೋದು. DC ವಿನ್ ಆಗ್ತದೆ, ಇದು ಚೇಸಿಂಗ್ ಅಂದರೆ ಹೀಗೆ, DC ಕಮಾನ್ ಶಬ್ಬಾಷ್ ಅಂತ ಅಂದ್ಕೊಳೋದು. ಯಾಗ ಅವರಿಬ್ಬರು ಔಟ್ ಆದ್ರಲ್ಲ, ಅವರಿಬ್ಬರು ಔಟ್ ಆದದ್ದೇ ಔಟ್ ಆದದ್ದು. ಎಂತ ಮಾರೆ, ಟಾಪ್ ಗೇರಲ್ಲಿ ಹೋಗ್ತಿದ್ದ ಗಾಡಿ ಇಲ್ಲ, ಟೈರ್ ಅಂದರೆ ಟೈರಲ್ಲಿ ಗಾಳಿ ಖಾಲಿ ಆದವರಾಗೆ ಆಡಿದರು. ಏನಿಲ್ಲ ರಿಷಬ್ ಅಂತಂತೂ ಏನು ಒದ್ದಾಡಿದ್ರು ಮಾರೆ, ಟೈಮಿಂಗ್ ಇಲ್ಲ. ಮೊದಲೇ ಆ ಪ್ರೀ ಮೆಡಿಟೇಟ್ ಶಾರ್ಟ್ ಅಂತ ಹೇಳ್ತಾರಲ್ವ, ಅಂದರೆ ಮೊದಲೇ ಡಿಸೈಡ್ ಆಗಿದ್ರು, ನಾ ಇದೇ ಶಾರ್ಟ್ ಹೊಡಿತೇನೆ, ನೀ ಯಾವುದೇ ಲೆಂತ್ ಬಾಲ್ ಹಾಕು, ನಾನು ಇದೇ ಶಾರ್ಟ್ ಹೊಡಿತೇನೆ ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಅಂತ ಕಾಣ್ತದೆ. ಬರೀ ಫೈನ್ ಲೆಗ್ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಬಾಲ್ ಹಾಕೋ ಮುಂಚೆ ಆಫ್ ಸೈಡ್ ಹೋಗಿ ಅಂದರೆ ಲೆಗ್ ಸೈಡೇ ಹೊಡಿಬೇಕು ಅಂತ ಡಿಸೈಡ್ ಆಗಿಬಿಡ್ತಾ ಇದ್ರು. ಲೆಗ್ ಸೈಡ್ ಹೊಡಿಲಿಕ್ಕೆ ಒಂಥರ ಹುಕ್ ಶಾರ್ಟ್ ಹೊಡಿಲಿಕ್ಕೆ ಏನೋ ನನಗೆ. ಅವ್ರದ್ದು ಬ್ಯಾಟಿಂಗ್ ನೋಡಿದಾಗ ಅಯ್ಯೇ ಇದ್ಯಾಕೆ ಹೀಗಾಯಿತು, ಏಕೆ ಹೀಗಾಯ್ತೋ ನಾನು ತಾಳೇನು ಹೀಗೆ ಅನ್ನಿಸಿತ್ತು ನನಗೆ. ಮತ್ತು ಏನು ನಮ್ಮ ನಟರಾಜನ್ ಅವರು ಎಲ್ಲರತ್ತ ಹೊಡಿಸ್ಕೊಳ್ತಾ ಇದ್ದಾರೆ ಇಂಥ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ. 4 ಓವರ್ಗೆ 19 ರನ್ಗೆ 4 ವಿಕೆಟ್, ಸೂಪರ್. ಇಂಥ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ 4 ಓವರ್ಗೆ 19ಕ್ಕೆ 4 ಇಸ್ ಆಹಾ 19ಕ್ಕೆ 10 ವಿಕೆಟ್ ತೆಗ್ದಾಗೆ ಸೂಪರಾಗಿ ಬಾಲ್ ಹಾಕಿದ್ರು ಮಾರ್ರೆ. ಮ್ಯಾನ್ ಆಫ್ ದ ಮ್ಯಾಚ್ ಹೆಡ್ಡಿಗೆ ಕೊಡ್ತಾರೆ, ಬಟ್ ಸ್ಟಿಲ್
ಇವರು ಸಹ ಡಿಸರ್ವಿಂಗೆ ಮಾರ, ಸೂಪರಾಗಿ ಬಾಲ್ ಹಾಕಿದರು. ಕಂಗ್ರ್ಯಾಚುಲೇಷನ್ಸ್ ಎಸ್ ಆರ್ ಎಚ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ಮೇಲೆ ಉಂಟಲ್ಲ, ಅಂದರೆ ಆರ್ ಸಿ ಬಿಗೆ ಹೆದರಿಸ್ಲಿಕ್ಕೆ ಈ ಥರ ಆಡೋದು ಪವರ್ ಪ್ಲೇಯಲ್ಲಿ? ಅಂದರೆ ಆರ್ ಸಿ ಬಿ ಬಿ ರೆಡಿ, ಹಾಂ ನಮ್ಮ ಮನೆಗೆ ಬರ್ತಿರಲ್ಲ, ಹೈದರಾಬಾದ್ ಗ್ರೌಂಡಲ್ಲಿ ಹೇಗೆ ಹೊಡಿತೇವೆ ನೋಡ್ತಾ ಇರಿ ಅಂತ ಅಂದರೆ ಥ್ರೆಟನ್ ಮಾಡ್ತಾ ಇರೋದಾ? ನೀವು ಜಾಸ್ತಿ ಎಲ್ಲ ಹೆದರಿಸೋದೆಲ್ಲ ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ, ಓದಾಯ್ದಲ್ಲ ಭಯ ಆಗ್ತಾ ಉಂಟಂತ. ಓವರ್ ಆ್ಯಕ್ಟಿಂಗ್ ಎಲ್ಲ ಬೇಡ, ಹಾಂ ಅಷ್ಟೆಲ್ಲ ಹೊಡಿಯೋದೆಲ್ಲ ಬೇಡ ಆಯಿತಾ ಕರ್ಮ. ನಂಗೆ ಈಗ ಭಯ ಆಗ್ತಾ ಉಂಟು, ನಿಜ ಭಯ ಆಗ್ತಾ ಉಂಟು. ಈಗ ಎಲ್ಲ ಹೊಡಿತಾ ಇದ್ದಾರೆ ಅಂತಂದರೆ ಇನ್ನು ನಮ್ಮ ಮೇಲೆ ಎಂಥ ಕತೆ ಮಾರ್ರೆ ಅಂತ. ಸಾಕು 287 ನೀವು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀರಿ, ಅತಿಯಾಸೆ ಎಲ್ಲ ಬೇಡ ಆಯಿತಾ, ಓವರ್ ಎಲ್ಲ ಬೇಡ. ಇವತ್ತು ಅತಿಯಾಸೆ ಮಾಡಿಯೇ ಹೀಗಾದದ್ದು, 6 ಓವರಿಗೆ 125 ಆದಮೇಲೆ ಸ್ವಲ್ಪ ಸ್ವಲ್ಪ ನೋಡಿ ಆಡಬೇಕಿತ್ತು ಇವರು. ಹಾಂ 6 ಓವರಿಗೆ 125, 12 ಓವರಿಗೆ 250, ಮತ್ತು 18 ಓವರಿಗೆ ಇನ್ನೂ ಪ್ಲಸ್ 125, ಆ ಥರ ಲೆಕ್ಕಾಚಾರದಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದು 400 ರನ್ ಹೊಡಿಯುವ ಅಂತ ದುರುದ್ದೇಶ ಇಟ್ಕೊಂಡು ಎಲ್ಲ ಬ್ಯಾಟ್ ಬೀಸಿದರು ಫಸ್ಟ್ 4 ಜನ 6 ಓವರ್ ಆದಮೇಲೆ, ಬಡ್ ಅಂತ 4 ವಿಕೆಟ್ ಹೋಯ್ತು. ಈಗ ಸಹ ಹೇಳ್ತೇನೆ, ಪವರ್ ಪ್ಲೇಯಲ್ಲಿ ಎಲ್ಲಿಯಾದರೂ ಅವ್ರದ್ದು ಮೇನ್ ಬ್ಯಾಟ್ಸ್ಮನ್ ಹೆಡ್ ಕ್ಲಾಸನ್ನು ಅಭಿಷೇಕ್ ಶರ್ಮೇಲೆ ಔಟ್ ಆದರೆ ಕಷ್ಟ ಉಂಟು ಎಸ್ ಆರ್ ಎಚ್ಗೆ. ಒಂದು ಒಂದು ಫ್ಲೋಲ್ಲಿ ಹೋಗ್ತಿದ್ದಾರೆ, ಒಂಚೂರು ಹಳಿ ತಪ್ಪಿದ್ರೆ, ಇಂಪಾರ್ಟೆಂಟ್ ಮ್ಯಾಚಲ್ಲಿ ಹಳಿ ತಪ್ಪಿದ್ರೆ ಕಷ್ಟ ಉಂಟು. ಅದು ಎಸ್ ಆರ್ ಎಚ್ಗೆ ಗೊತ್ತುಂಟು, ಬಟ್ ನಾವು ಸಹ ಹೇಳಬೇಕಲ್ಲ ಚಾನಲ್ ಇಟ್ಕೊಂಡಿರೋದು ಎಂತಕ್ಕೆ ಅಲ್ವಾ, ಚಾನಲ್ ಇಟ್ಕೊಂಡಿರೋದು ನಾವು ನಮ್ಮ ಮಾತು ಹೇಳಲಿಕ್ಕೆ. ಸೊ ಅದೊಂದು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಬೇಕು, ಆ ಗಮನದಲ್ಲಿ ಇಟ್ಕೊಳ್ಬೇಕು. ಬಟ್ ಸ್ಟಿಲ್ ಈ ಐ ಪಿ ಎಲಲ್ಲಿ ಡಿಸರ್ವಿಂಗ್ ಟೀಮ್ ಟು ವಿನ್ ದಿಸ್ ಐ ಪಿ ಎಲ್ ನನಗೆ ಎಸ್ ಆರ್ ಎಚ್ ಅಂತ ಅನ್ನಿಸ್ತಾ ಉಂಟು. ಐ ವುಡ್ ಬಿ ರಿಯಲಿ ಹ್ಯಾಪಿ ಅವರು ಈ ಐ ಪಿ ಎಲ್ ಗೆದ್ರೆ, ಹೃದಯಾಂತರಾಳದಿಂದ ನನಗೆ ಖುಷಿ ಆಗ್ತದೆ. ಆರ್ ಸಿ ಬಿ ಅಭಿಮಾನಿಯಾಗಿ ನಂಗೆ ತುಂಬ ಖುಷಿ ಆಗ್ತದೆ ಎಸ್ ಆರ್ ಎಚ್ ಈ ಐ ಪಿ ಎಲ್ ಗೆದ್ರೆ. ನಿಮಗೆ ಯಾರು ವಿನ್ ಆಗಬೇಕು ಆರ್ ಸಿ ಬಿ ಅಂತ ಕಮೆಂಟ್ ಹಾಕ್ತೀರಿ ಗೊತ್ತುಂಟು, ಆರ್ ಸಿ ಬಿ ಸಿ ಎಸ್ ಕೆ ಅಂತೆಲ್ಲ ಕಮೆಂಟ್ ಹಾಕ್ತೀರಿ. ಜನೀನಾಗಿ ಕೇಳ್ತಾ ಇರೋದು ನಿಮಗೆ ಯಾರು ಗೆದ್ದರೆ ನಿಮ್ಮ ಫೇವ್ರೇಟ್ ಟೀಮ್ ಬಿಟ್ಟಾಕಿ, ಅದು ಬಿಟ್ಟು ಯಾವ ಟೀಮ್ ವಿನ್ ಅಂದರೆ ನಿಮ್ಗೆ ಭಾರಿ ಖುಷಿ ಆಗ್ತದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿ ಹಾಗಾದ್ರೆ ಬರುವ, ನಮಸ್ಕಾರ, ನಾಳೆ ನಮ್ಮ ಮ್ಯಾಚ್ ಉಂಟು ಕೆ ಕೆ ಆರ್ ಮೇಲೆ, ನಾಳೆ ಸಿಗುವ.